హలో మై డియర్ ఫ్రెండ్స్, వెల్కమ్ టు మై యూట్యూబ్ ఛానల్ కిరణ్స్ ఫుడ్ రివ్యూ అండ్ బ్లాగ్స్. ఇవ్వట్ ఎల్లిది అంద్ర విజయనగర్ బస్ డిపో ఇది ఎలా బస్ స్టాండ్ ఇది ఎలా సో అల్లిదివి లంచ్ మాడ ఒంది ఒళ్ళె నాటి మిలిటరీ స్టైల్ హోటల్లో ఒంది ఊట మాడ అంత తుంబ ఆసె ఇట్టు. సో ఎల్లి అంత హుడుకుతా ఇద్దరు రాజన్న మిలిటరీ హోటల్ ಭರ್ಜರಿ ಒಳ್ಳೆ ಬ್ಯಾಟಿಂಗ್ ಇರುತ್ತೆ ಅಂತ ಗ್ಯಾರಂಟಿ ನನಗೆ. ಯಾಕಂದರೆ ಇಲ್ಲಿ ನನ್ನ ಕಸಿನ್ಸು ಊಟ ಮಾಡಿದ್ರಂತೆ, ತುಂಬ ಚೆನ್ನಾಗಿದೆ ಊಟ. ಒಂದು ನಾಟಿ ಪಕ್ಕ ನಾಟಿ ಸ್ಟೈಲು ಸ್ಪೈಸಿ ಫುಡ್ ಅಂತ ಹೇಳಿದ್ದಾರೆ. ಸೊ ಹೋಟೆಲ್ ಶಾರ್ಟ್ಸ್ ಎಲ್ಲ ನೋಡಿರ್ತೀರ, ಕುಕ್ಕಿಂಗ್ ಶಾರ್ಟ್ಸ್ ಕೂಡ ನೋಡಿರ್ತೀರ. ಊಟ ಮಾಡೋಣ. ಫಸ್ಟ್ ಮುದ್ದೆ ಆ್ಯಂಡ್ ಶೇರ್ವೆ ಏನಿದೆ, ಮಟನ್ ಶೇರ್ವೆ ಏನಿದೆ ಅದನ್ನು ಟ್ರೈ ಮಾಡೋಣ. ಪಕ್ಕದಲ್ಲಿ ಒಬ್ರು ನೋಡ್ಕೊಂಡೇ ನಿಂತಿದ್ದಾರೆ. ಸೊ ಮುದ್ದೆ ಆ್ಯಂಡ್ ಶೇರ್ವ ಇದೆ, ಜೊತೆಗೆ ಸಿಕ್ಕಾಪಟ್ಟೆ ಸ್ಟಾರ್ಟರ್ಸ್ ಇದೆ, ಅದನ್ನು ಟ್ರೈ ಮಾಡೋಣ. ಐಮ್ ಶೋರ್ ಪಕ್ಕ ಚೆನ್ನಾಗಿರುತ್ತೆ ಅಂತ. ಸೊ ಟೇಸ್ಟ್ ಇದೆ, ಏನು ಡಿಫ್ರೆಂಟಾಗಿ ಮಾಡಿದ್ದಾರೆ, ಬೇರೆ ಹೋಟ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ನಾನು ನೋಡ್ತೀನಿ. ಕಾಲು ಸೂಪ್ ಇದೆ, ಕಾಲು ಸೂಪ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅಂದರು. ಕಾಲು ಖಾಲಿಯಾಗಿ ಹೋಗಿದೆ, ಬರೀ ಸೂಪ್ ಟೇಸ್ಟ್ ಮಾಡಿದೆ. ಸಕ್ಕತ್ತಿದೆ, ಒಳ್ಳೆ ಘಾಟು ಮೆನ್ಸ್ ಫ್ಲೇವರು. ಮುದ್ದೆ ಟೇಸ್ಟ್ ನೋಡೋಣ. ಸ್ಟ್ರಾಂಗ್ ಮಸಾಲೆ ಸ್ಟ್ರಾಂಗ್ ಆಗಿದೆ. ಶೇರ್ ಬಂದಿದ್ದ ತಕ್ಷಣ ನಿಮಗೆ ಎಲ್ಲೋ ಒಂದು ಲೈಟಿ ಟೊಮೆಟೊ ಗೊಜ್ಜು ಥರ ಸಿಕ್ಕಿದೆ ಒಂದೊಂದು ಕಡೆ. ಅಲ್ಲಿ ಧನಿಯಾ ಪುಡಿ, ಧನಿಯಾ ಪುಡಿ ಆಗಲಿ, ಖಾರದ ಪುಡಿ, ಟೊಮೆಟೊ ಕರೆಕ್ಟಾಗಿದೆ, ತುಂಬ ಹುಳಿ ಇಲ್ಲ. ಮುದ್ದೆ ಜೊತೆಗೆ ಒಂದು ಸ್ಟಾರ್ಟರ್ಸ್ ಟ್ರೈ ಮಾಡೋಣ. ಫಸ್ಟ್ ತಲೆ ಮಾಂಸ ಇದೆ, ತಲೆ ಮಾಂಸದ ಒಂದು ಪೀಸ್ ತೊಗೊಂಡು. ತಲೆ ಮಾಂಸ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ, ಆ ಫ್ಲೇವರ್ಗೋಸ್ಕರ ತಿಂತಾರೆ. ಮೀಟು ತುಂಬ ಲಿಮಿಟೆಡಾಗೆ ಸಿಗೋದು ನಿಮ್ಮ ತಲೆ ಇದು ಮಾಡಿದ್ರೆ, ಅದರಲ್ಲಿ ಆ ಬ್ರೈನ್ ಫ್ರೈ ಅದು ಇನ್ನೂ ಚೆನ್ನಾಗಿರುತ್ತೆ. ನನಗೆ ಒಂದು ಸ್ಕಿನ್ನು ವಿತ್ ಫ್ಯಾಟು, ಸೊ ಅದನ್ನು ಟ್ರೈ ಮಾಡೋಣ ಹೇಗಿರೋದಂತ. ತಲೆ ಸುಟ್ಟಿರ್ತಾರೆ, ಅದೊಂದು ಒಂದು ಚಾರ್ಡ್ ಫ್ಲೇವರ್ ಇರುತ್ತೆ, ಒಂದು ಸೀವಿರೋ ಒಂದು ಫ್ಲೇವರ್ ಇರುತ್ತೆ. ಅದನ್ನು ಕ್ಲೀನಾಗಿ ವಾಶ್ ಮಾಡಿದ್ಮೇಲೆ ಈ ಮಸಾಲೆ ಉಪ್ಪು ಚೆನ್ನಾಗಿಡ್ತದೆ. ಉಪ್ಪು ತಲೆ ಮಾಂಸಕ್ಕೆ ಒಳ್ಳೆ ಪೋಷಣ, ತುಂಬ ದಪ್ಪ ದಪ್ಪಕ್ಕೆ ಹಾಕಿದ್ರು ತಲೆ ಮಾಂಸನ. ಕ್ಲೀನಾಗಿ ವಾಶ್ ಮಾಡೋದಾಗಲಿ, ಅದನ್ನು ಪ್ರಿಪೇರ್ ಮಾಡೋದಾಗಲಿ, ಮಸಾಲೆ ಒಂದು ಫ್ಲೇವರ್ ಸಕ್ಕತ್ತಾಗಿದೆ. ಸೊ ಪಕ್ಕದಲ್ಲೇ ಕಬಾಬ್ ಇದೆ, ಅದನ್ನು ಯಾಕೆ ಇದು ಮಾಡೋದು. ಇದನ್ನು ಒಂದು ನಾಟಿ ಸ್ಟೈಲಿ ಇದರಲ್ಲೇ ಮಾಡಿದ್ದಾರೆ ಶೈಲಿಯಲ್ಲಿ, ಹಸಿಮೆಣಸಿನ್ಕಾಯಿ ಕರಿಬೇವೆಲ್ಲ ಹಾಕಿ. ಸೊ ಕಬಾಬ್ ಟೇಸ್ಟ್ ನೋಡೋಣ. ಇನ್ನೂ ನಾನು ಫುಲ್ ತಿಂದೂ ಇಲ್ಲ, ಆ ಮಸಾಲೆ ಟಚ್ ಆಗಿದ ತಕ್ಷಣ ನಿಮ್ಗೆ ಗೊತ್ತಾಗದ ಸಾಲ್ಟಿ ಸ್ಪೈಸಿ ಒಂದು ಕರಿಬೇವು ಫ್ಲೇವರು ಪಟ್ ಅಂತ. ಏನೇ ನಾವು ಕಬಾಬ್ ಆಚೆ ಕಡೆ ತಿಂದ್ರು, ಈ ನಾಟಿ ಸ್ಟೈಲ್ ಕಬಾಬ್ ಏನಿರ್ತಲ್ಲ, ಫ್ಯೂಷನ್ ಅಂತ. ಚಿಲ್ಲಿ ಚಿಕನ್ ಇದೆ, ಚಿಲ್ಲಿ ಚಿಕನ್ ಟ್ರೈ ಮಾಡೋಣ. ಅದ್ರ ಜೊತೆ ಒಂದು ಚಿಕನ್ ಮಸಾಲ, ಎರಡೂ ಹಾಗೆ ಟ್ರೈ ಮಾಡೋಣ ಸೈಮಲ್ಟೇನಿಯಸ್ಲಿ. ಅಷ್ಟು ಚಿಲ್ಲಿ ಚಿಕನ್ ಫುಲ್ ಹಾಗೆ ಬ್ರೇಕ್ ಆಗ್ತಾ ಇದೆ, ಅಷ್ಟು ಸಾಫ್ಟ್ ಆಗಿದೆ ಚಿಲ್ಲಿ ಚಿಕನ್. ಕ್ಯಾಪ್ಸಿಕಮ್ ಹಾಕಿದರೆ, ಗ್ರೀನ್ ಚಿಲ್ಲೀಸ್ ಕೂಡ ಹಾಕಿದರೆ. ಹಾಂ ಚೆನ್ನಾಗಿದೆ, ಒಂದು ಸ್ಪೈಸು ಸ್ಲೋಗಿ ಇಟ್ಟಾಗಿದೆ ನಿಮಗೆ. ತಿಂದಿದ ತಕ್ಷಣ ಅಷ್ಟು ಸ್ಪೈಸಿ ಅನ್ಸಲ್ಲ, ಬಟ್ ನಿಧಾನಕ್ಕೆ ತಿಂತಾದಿಂದ ಆ ಖಾರ ಫ್ಲೇವರ್ ಏನಿದೆ ನಿಧಾನಕ್ಕೆ ಬರುತ್ತೆ ಖಾರ. ಚಿಕನ್ ಮಸಾಲ ತಿನ್ಬೇಡ. ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಇದೊಂದು ಒಗ್ಗರಣೆ ಹಾಕಿರ್ತಾರೆ. ಆ್ಯಂಡ್ ಪುಡಿ ಅವರು ಇಲ್ಲೇ ಪ್ರಿಪೇರ್ ಮಾಡಿರೋದು. ಸ್ಟ್ರಾಂಗ್ ನಿಮಗೆ ಪ್ರತಿಯೊಂದು ಫ್ಲೇವರು ಸಿಗುತ್ತೆ, ಖಾರದ್ದು ಆ ಮೆಣಸದ್ದು ಆಗಲಿ, ಚಿಕನ್ ಫ್ಲೇವರ್ ಆಗಲಿ, ಈರುಳ್ಳಿ ಮಾಡೋ ಆ ಸ್ವೀಟ್ನೆಸ್ ಆಗಲಿ, ಎಲ್ಲನೂ ಚೆನ್ನಾಗಿದೆ. ಹಿಂದೆ ಸಿಕ್ಕಾಪಟ್ಟೆ ಸೌಂಡ್ ಇದೆ, ಆಡಿಯೋ ಪ್ರಾಪರಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ, ಬಟ್ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಚೂರು ಅಡ್ಜಸ್ಟ್ ಮಾಡಿ. ಚೂರು ಚಿಕನ್ ಲಾಲಿಪಾಪ್ ಮಸಾಲೆನೇ ಹೈಲೈಟ್ ಇದಕ್ಕೆ. ಬುಕಿಂಗ್
క్యూకి ನಾನು ಫುಡ್ ರಿವ್ಯೂ ಮಾಡ್ತೀನಿ, ನಮ್ಮ ಹೋಟೆಲ್ ರಿವ್ಯೂ ಮಾಡ್ತೀನಿ. ಊಟ ಚೆನ್ನಾಗಿರುತ್ತೆ, ಕೆಲವೊಂದು ಕಡೆ ಸ್ವಲ್ಪ ಒಂದೊಂದು ಸೆಲೆಕ್ಟೆಡ್ ಚೆನ್ನಾಗಿರುತ್ತೆ. ನಾನು ತುಂಬ ಎಕ್ಸೈಟ್ ಆಗಿ ತಿನ್ನೋದು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರುತ್ತೆ. ಟೇಸ್ಟ್ ಚೆನ್ನಾಗಿದ್ದು, ಹೋಟೆಲ್ ಆಂಬಿಯನ್ಸ್ ಇಷ್ಟ ಆಗಿ ಆವಾಗ ನನ್ನ ಎಕ್ಸೈಟ್ಮೆಂಟು ಡೈರೆಕ್ಟಾಗಿ ವಿಡಿಯೋಲ್ಲ ಗೊತ್ತಾಗೋದೆ, ಇದು ಅಷ್ಟು ಚೆನ್ನಾಗಿದೆ. ಹಾಯ್ ಸರ್, ನಮಸ್ಕಾರ, ಹೇಳಿ ನಿಮ್ಮ ಹೆಸರಿಲ್ಲಿ. ಹೋಟೆಲ್ ಬಗ್ಗೆ ಹೇಳಿ, ಇಲ್ಲಿ ಯಾವಾಗ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಬೇರೆ ಬ್ರಾಂಚಸ್ ಇದಾವಲ್ಲ ಹೋಟೆಲ್? ಫಸ್ಟ್ ಸೌತ್ ಹೋಯ್ತು, ನಾವು ತೊಗೊಂಡು ನಾಟ್ ಸ್ಟೈಲ್ ಮಾಡಿದ್ದೀವಿ. ಮೂರು ತಿಂಗಳಾಗಿದೆ ಸರಿಯಾಗಿ. ಇಲ್ಲಿ ಪಾಪ್ಯುಲರ್ ಯಾವ್ದು ತುಂಬ ಸೆಲ್ ಆಗುತ್ತೆ ಈಗ, ತುಂಬ ಚೆನ್ನಾಗಿ ಯಾವ್ದು ಹೋಗುತ್ತೆ? ನಮ್ಮಲ್ಲಿ ಮಾಡೋ ಐಟಮ್ ಎಲ್ಲ ವೆರೈಟಿ ಇರುತ್ತೆ, ಒಂದೊಂದು ರುಚಿ ಇರುತ್ತೆ. ಯಾವುದೋ ಕಣ್ಣಮ್ಮ ಅಂತ ಯಾವುದು ಮಾಡಲ್ಲ, ನಾವು ಮಾಡಲೇಬೇಕಲ್ಲ. ಫುಡ್ ತಿನ್ನೋದು ಒಂದ್ಮೇಲೆ ಕರೆಕ್ಟಾಗಿ ಇರಲೇಬೇಕು. ಕರೆಕ್ಟ್, ಚೆನ್ನಾಗಿರ್ತಾನೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಸೊ ಟೈಮಿಂಗ್ಸ್ ಹೇಳ್ಬಿಡಿ, ಯಾವಾಗ ಯಾವಾಗ? ಬೆಳಿಗ್ಗೆ 7 ಗಂಟೆ ಕಾಸಪ್ಪು ದೋಸೆ ಇಡ್ಲಿ ಸ್ಟಾರ್ಟ್ ಆದ, 4 ಗಂಟೆ ಇರುತ್ತೆ. 4 ಗಂಟೆಯಿಂದ ಒಂದು 3 ಅವರ್ ರೆಸ್ಟ್ ಇರುತ್ತೆ. ನಾವು ಮಧ್ಯಾಹ್ನಕ್ಕೆ ಮಾಡೋದು ತಿರುಗಿ ಫ್ರೆಶ್ಶು, ಬಿಸಿ ಬಿಸಿ ಮಾಡೋದು. ತಿರುಗಿ ಸಾಯಂಕಾಲ ಫ್ರೆಶ್ಶಾಗೆ ಮಾಡ್ತೀವಿ. ತಿರುಗಿ ನೈಟ್ 10:30 10:30 ತನಕ 9 ಗಂಟೆ ಲಾಕ್ ಇದಿದೆ. 9 ಗಂಟೆ ಪಾರ್ಸಲ್ ಬಂದರೆ ಕೊಡ್ತೀವಿ ಸರ್ವಿಸ್. ಇದು ಸ್ವಿಗ್ಗಿ ಜೊಮ್ಯಾಟೊ ಇದೆ ಅಲ್ಲ? ಅಲ್ಲೂ ಲಿಂಕ್ ಆಗಿಲ್ಲ. ಲಿಂಕ್ ಆಗಿಲ್ಲ, ಮಾಡಬೇಕು ಮಾಡೋದು. ಸೊ ನಿಮಗೆ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಒಂದ್ಸಲ ಜನಕ್ಕೆ? ವಿಜಯನಗರ ಉಪ ಗ್ಯಾರೇಜ್ ಸ್ಟಾಪ್ ಅಂತ ಇದೆ, ಎದುರುಗಡೆ ರಿಲೇಸ್ ಮಾಡಿದೆ. ಪಕ್ಕ ಸರ್ಕಲ್ ಅಯೋಧ್ಯೆ ಹೋಟ್ಲು, ಆ ಕಡೆ ಪಕ್ಕ ಆಂಜನೇಯ ದೇವಸ್ಥಾನ. ಈಸಿಯಾಗಿ ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ ಸರ್ಕಲ್. ಒಂದು ಸರಿ ನಮ್ಮ ಹೋಟ್ಲಿಗೆ ಬಂದು ಟೇಸ್ಟ್ ನೋಡಿ, ನೀವು ಬಂದಮೇಲೆ ಯಾವ ಥರ ರುಚಿ ಏನಿದೆ ಅಂತ ಸರಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಯ್ತದೆ ನಮ್ಮ ಹೋಟ್ಲಿಗೆ ಅಂತ. ಬರೋದು ಮೊದಲೇ ಗೊತ್ತಾಗಲ್ಲ, ಬಂದ್ಮೇಲೆ ಹಳ್ಳಿ ಥರ ನಾಟಿ ಸ್ಟೈಲಲ್ಲಿ ಯಾವುದೇ ಸಮಸ್ಯೆ, ಗೆಸ್ಟಿಗೆ ಸಮಸ್ಯೆ ಬರಲ್ಲ, ಎದೆಯವ್ರಿಗೆ ಹೊಟ್ಟೆವ್ರಿಗೆ ಯಾವುದು ಬರಲ್ಲ. ನಾವು ಯಾವುದು ಬೇರೆ ಥರ ಯೂಸ್ ಮಾಡಲ್ಲ, ಪ್ಯೂರು ಹಳ್ಳಿ ಥರ ಏನು ನಾಟಿ ಮಾಡ್ತಾರೆ, ಮನೆ ಊಟ ಏನಿರುತ್ತೆ ಅದೇ ಥರ ಮಾಡ್ಕೊಡ್ತೀವಿ. ಒಂದು ಸರಿ ಬಂದು ನೋಡಿ, ಬಂದು ಟೇಸ್ಟ್ ಮಾಡಿ. ಈ ವಿಜಯನಗರ ಸೈಡು ನಾಟಿ ಹೋಟ್ಲು ಅಥವಾ ಈ ಮಿಲ್ಟ್ರಿ ಹೋಟೆಲ್ ತುಂಬ ಕಮ್ಮಿ, ಅಂದರೆ ಸ್ವಲ್ಪ ಈ ನಾರ್ತು ಇದೆಲ್ಲ ಜಾಸ್ತಿ. ಸೊ ಇದೊಂದು ಒಳ್ಳೆ ಒಳ್ಳೆ ಅಂತ ನನ್ನ. ಸೊ ಒಳ್ಳೇದಾಗಲಿ ಸರ್. ಈ ಸ್ಟಾರ್ಟರ್ಸ್ ತುಂಬ ತೊಗೊಂಡಿದ್ದೀನಿ. ನಾನು ಹೇಳಿದಾಗೆ ಮಿಲ್ಟ್ರಿ ಹೋಟ್ಲ್ ಅಂದ ತಕ್ಷಣ ಏನಪ್ಪ ಬೋಟಿ ತಲೆ ಮಾಂಸ ಇದು ಮಾತ್ರ ಸಿಗುತ್ತೆ ಅಂತ. ಫ್ರೈ ಆಗಲಿ, ಪೆಪ್ಪರ್ ಫ್ರೈ, ಡ್ರೈ ಮಟನ್ ಫ್ರೈ, ಮಟನ್ ಡ್ರೈ, ಚಿಕನ್ ಲಾಲಿಪಾಪ್, ಕಬಾಬು ಇದೆಲ್ಲ ಸಿಗುತ್ತೆ ನಮಗೆ. ಸಿಕ್ಕಿದ್ರು ಇವ್ರದ್ದೇ ಒಂದು ಸ್ಟೈಲಲ್ಲಿ ಮಾಡಿದ್ದಾರೆ. ನಾಡಿ ಫ್ರೆಂಡ್ಸ್ ಇದ್ದಾರೆ, ಬೋಟಿ ಗೊಜ್ಜು ಖಾರ ಇದೆ, ಸ್ವಲ್ಪ ಖಾರ ಜೋರಾಗೇ ಇದೆ. ಬೋಟಿ ಚೆನ್ನಾಗಿದೆ, ಒಂದು ಕ್ರಂಚ್ ಸಿಗುತ್ತೆ ಅದು ಆಗಿತ್ತಾ ನಿಮಗೆ. ನಾನು ಹೇಳಿದಾಗ ಇದು ಮೇಲ್ಗಡೆ ಕಾಣಿಸೋದು ಕ್ಲೀನಾಗಿ ವಾಶ್ ಮಾಡಿ ಸುಣ್ಣಾಗಿ ಹಾಕಿ ಏನೋ ವಾಶ್ ಮಾಡಿರ್ತಾರೆ, ಬಟ್ ಅಷ್ಟು ಕ್ಲೀನಾಗಿದೆ. ಆ್ಯಂಡ್ ಸೈಜ್ ಕೂಡ ಪೋಷಕ್ ಕೂಡ ತುಂಬ ಒಂದು ನೋಡ್ಬೋದು ನಿಮಗೆ. ಅದು ದೊಮ್ಮೆ ದೊಮ್ಮೆ ಅಂತ ಬೋಟಿಯಲ್ಲಿ ದೊಮ್ಮೆ ಸಿಗುತ್ತೆ. ಇದು ಏನು ಗೊತ್ತಾ, ಕಟ್ ಮಾಡೋ ಕರೆಕ್ಟಾಗಿರುತ್ತೆ, ಬೆಂದ ಮೇಲೆ ನಮಗೆ ಕಾಣಿಸೋದು. ಸೊ ಈ ಪೋಷನ್ ಹಾಕಿದಾರೆ ಅಂದರೆ ಅವರು ಬರ್ತಾರೆ. ಕೈಮಾ ಗೊಜ್ಜು ಆ್ಯಂಡ್ ಅದ್ರ ಮಸಾಲೆ ಫುಲ್ಲು ಪರೋಟಾಗಿ ಹಾಕ್ಕೊಂಡು ಆ ಶೇರು ಅಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಕೈಮಾ ನೋಡ್ಬೋದು ನೀವು ಒಳಗಡೆ ಆ ಮಸಾಲೆ ಹಾಕಿ ಆ ಉಂಡೆ ಕಟ್ಟಿ ಆ ಹಸಿ ಮಸಾಲೆ ಏನು ಬರುತ್ತೆ ಅದನ್ನು ಇಟ್ಕೊಂಡು ಒಂದು ದೊಡ್ಡ ಬೈಟು ವಿತ್ ಕೈಮಾ. ಎಲ್ಲ ತಿನ್ನೋದೇ ಫುಲ್ಲು ಚಪಾತಿ ಇದೆ, ಇದಕ್ಕೆ ಫುಲ್ ಒಂದು ಚರ್ಬಿ ತುಂಬಿರೋ ಒಂದು ಒಳ್ಳೆ ಗ್ರೇವಿ, ಮಟನ್ ಮಸಾಲ ಇದೆ. ಮಟನ್ ಮಸಾಲನ ಟ್ರೈ ಮಾಡೋಣ. ನನಗೆ ಒಂದು ಸೆಮಿ ಗ್ರೇವಿ, ಒಂದು ಒಳ್ಳೆ ಮಟನ್ ಪೀಸ್ ಎತ್ಕೊಂಡ್ಬೋಣ. ನೋಡ್ಬೋದು ನಿಮಗೆ ಏನು ಮಸಾಲೆ ಎಷ್ಟು ಚೆನ್ನಾಗಿದೆ ಇಲ್ಲಿ. ಸೆಮಿ ಗ್ರೇವಿ
ಸ್ವಲ್ಪ ಮಟನ್ ಒಳ್ಳೆ ಫ್ಯಾಟ್ ಪೀಸ್. ಇದು ಪರೋಟಾಗೆ ಆ್ಯಂಡ್ ಚಪಾತಿಗೆ ಎರಡಕ್ಕೂ ಸೂಪರ್ ಆಗಿರುತ್ತೆ. ಮೇನ್ ನಿಮಗೆ ಇಲ್ಲಿ ಒಗ್ಗರಣೆ ಹಾಕಿದಿರಲ್ಲ ಹಸಿಮೆಣಸಿನಕಾಯಿ ಈರುಳ್ಳಿ ಆಗಲಿ ಅದ್ರದ್ದು ಒಂದು ಫ್ಲೇವರು ಆ್ಯಂಡ್ ಇವ್ರು ಯೂಸ್ ಮಾಡಿರೋ ಮಸಾಲೆ ನನಗೆ ತುಂಬ ಹೆವಿ ಅನ್ಸಲ್ಲ. ನನಗೆ ಮಟನೇ ಆಗಲಿ ಕೈಮಾ ಬೊಟ್ಟಿ ತಿಂದ್ರೂ ಹೆವಿ ಅನ್ಸಲ್ಲ. ಎಲ್ಲ ಮೆಣಸು ಇದೆಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ಬೇಗ ಡೈಜೆಸ್ಟ್ ಆಗುತ್ತೆ. ಸೊ ಅದೊಂದು ಈಸಿಯಾಗಿ ತಿನ್ಕೋಬೋದು. ನಾವು ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ, ಬಿರಿಯಾನಿ ಟೇಸ್ಟ್ ಮಾಡೋಣ. ಚಿಕನ್ ಬಿರಿಯಾನಿ, ಬಟ್ ನಾನು ಚಿಕನ್ ತುಂಬ ಟ್ರೈ ಮಾಡಿರೋದ್ರಿಂದ ಒಂದು ಮಟನ್ ಫ್ರೈ ಇದೆ. ಸೊ ಒಳ್ಳೆ ನಲ್ಲಿ ಪೀಸ್ ತೊಗೊಂಡು ಟಮಾಟೋ ಮೀಲ್ ಮಾಡೋದು. ಈಗ ಆ ಗ್ರೇವಿ ಬಿರಿಯಾನಿಗೂ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಪೀಸು ಮೊಟ್ಟೆ ಮುರ್ಕೊಂಡು ಫಸ್ಟ್ ಬಿರಿಯಾನಿ ಹಾಗೆ ರೈಸ್ ಟೇಸ್ಟ್ ನೋಡೋಣ ಮಸಾಲೆ ಹೇಗಿದೆ ಅಂತ. ನಾಟಿ ಬಿರಿಯಾನಿನೇ, ಅಂದರೆ ಈ ಕೊತ್ತಂಬರಿ ಪುದೀನ ಮೇನ್ ಒಂದು ಹೈಲೈಟ್ ಇರುತ್ತೆ ಅದರಲ್ಲಿ ಇಂಗ್ರೀಡಿಯೆಂಟು. ಚೆನ್ನಾಗಿ ಮಾಡಿದ್ದಾರೆ. ಸೊ ನಲ್ಲಿ ಈ ಮಸಾಲೆ ಸ್ವಲ್ಪ ಬೇರೆ ಥರ ಇದೆ. ಪ್ಲೇಟ್ ಎಲ್ಲಿ ಹೊಡ್ದೋಗುತ್ತಾನೆ ಭಯ ಸ್ವಲ್ಪ ಬಂತು. ಒಳ್ಳೆಯಲ್ಲಿ ನನ್ನ ಪರ್ಸ್ನಲ್ ಫೇವ್ರೆಟ್ ಇಲ್ಲಿ ಅಂದರೆ ಎಲ್ಲ ಫುಡ್ಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಅವರು ಆ ಮಸಾಲೆ ಒಂದು ನಮ್ಮ ಮನೇಲಿ ಮಾಡಿದಾಗ ಅಥವಾ ಒಂದು ಹಳ್ಳಿಗೆ ಹೋದಾಗ ಎಲ್ಲ ಒಂದು ಊಟ ಮಾಡಿದಾಗ ಏನು ಫ್ಲೇವರ್ ಸಿಗುತ್ತೋ ತಲೆ ಮಾಂಸ ಆಗಲಿ ಬೋಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಇವ್ರ ಲಾಲಿಪಾಪ್ ಆಗಲಿ ಕಬಾಬ್ ಅದ್ರ ಮಸಾಲೆ ಕೂಡ ಅಷ್ಟೇ ತುಂಬ ಒಂದು ಕ್ಲೀನಾಗಿ ಮಾಡಿದ್ದಾರೆ. ಮಟನ್ ಇವಾಗ ಟೇಸ್ಟ್ ನೋಡಿ, ಮಟನ್ನು ಆ್ಯಂಡ್ ಕಾಲ್ ಸೂಪ್ ಫ್ಲೇವರ್ ಚಿಂದಿ ಬಿರಿಯಾನಿ ಒಂದು ಪ್ರಾಪರ್ ಬೇಸಿಕ್ ನಾಟಿ ಸ್ಟೈಲ್ ಬಿರಿಯಾನಿ ಒಂದು ಲೈಟ್ ಫ್ಲೇವರ್ ನಿಮಗೆ ಸಿಗುತ್ತೆ. ಎಲ್ಲಾದರೂ ಎಲ್ಲ ಮಸಾಲೆ ಬ್ಯಾಲೆನ್ಸ್ ತುಂಬ ಚೆನ್ನಾಗಿದೆ. ಹಾಯ್ ಬ್ರೋ, ನಿಮ್ಮ ಹೆಸರು? ಅರುಣ್. ಸೊ ಹೇಳಿ ರಾಜಣ್ಣ ಹೋಟ್ಲ್ ಬಗ್ಗೆ. ರಾಜಣ್ಣ ಮಿಲ್ಟ್ರಿ ಹೋಟೆಲ್ ಗೊತ್ತಿದೆಯಲ್ಲ, ಒಂದು ಹೌಸಿಂಗ್ ಬೋರ್ಡಲ್ಲಿ ಫೇಮಸ್ಸು. ಆದರೆ ಅದೆಲ್ಲ ನಮ್ಮದು ಜಯನಗರ, ರಾಜಾಜಿನಗರ, ಮಲ್ಲೇಶ್ವರಮು ಬ್ರ್ಯಾಂಚ್ ಇದೆ ಅಂದರೆ ಎಲ್ಲ ರಿಲೇಷನ್ಸೇ. ಇವಾಗ 2 ಮಂತ್ಸ್ ಆಯಿತು ಓಪನ್ ಆಗಿ. ಇಲ್ಲೇ ವಿಜಯನಗರ BMTC ಬಸ್ ಡಿಪೋ ಆಪೋಸಿಟು. ಇವಾಗ 2 ಮಂತ್ಸ್ ಆಯಿತು, ಬನ್ನಿ ಎಲ್ಲರೂ. ಹೋಮ್ ಡೆಲಿವರಿ ಎಲ್ಲ ಇದೆ. ಸೊ ನಿಮ್ಮ ಹೋಟ್ಲ್ ಹೋಟ್ಲ್ ಕಡೆಯಿಂದ ಫ್ರೀ ಹೋಮ್ ಡೆಲಿವರಿ. ಎಷ್ಟು ಕಿಲೋಮೀಟರ್? 3 ಕಿಲೋಮೀಟರ್ ಸರೌಂಡಿಂಗ್. ತುಂಬ ಖುಷಿಯಾಯಿತು. ಓಕೆ, ಥ್ಯಾಂಕ್ ಯು, ವೆಲ್ಕಮ್. ರಾಜಣ್ಣ ಹೇಳಿ. ನಮ್ಮ ಹೆಸರು ರಾಜಣ್ಣ. ಒಳ್ಳೆ ಹೇಗಿರುತ್ತೆ ನಮ್ಮ ಮಿಲ್ಟ್ರಿ ಹೋಟ್ಲ್? ಹೇಗೆ ಸರ್ ಮಾಡ್ಬೋದು? ನಿಮ್ಗೇನು ತುಂಬ ಇಷ್ಟ? ಏನು ತೊಗೊಂಡು ನಮ್ಗೆ ಇದು ಕಬಾಬು, ಇದು ಚಿಕನ್ ಫ್ರೈ, ಇದು ಮಟನ್ ಫ್ರೈ ಎಲ್ಲ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ದಂಗೆ ಇರುತ್ತೆ? ಹೌದು ಸರ್, ತೊಗೊಂಡು ಇದೆ. ಈ ನಮ್ಮ ಈ ವಿಜಯನಗರ ಏರಿಯಲ್ಲಿ ತುಂಬ ಕಮ್ಮಿ. ಹಾಂ, ಮಿಲ್ಟ್ರಿ ಹೋಟ್ಲ್. ಹ್ಞೂ ಸರ್, ಹೌದು ಹೌದು, ಮಾಡ್ಬೋದು ಆರಾಮಾಗಿ. ಹ್ಞೂ ಸರ್. ಹಾಯ್ ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ರಘು ಅಂತ. ನಿಮ್ಮ ಹೆಸರು ಮನೋಜ್ ಅಂತ. ಏನು ಊಟ ಮಾಡಿದ್ರಿ ಆ್ಯಂಡ್ ಹೇಳಿ? ನಾವಿಲ್ಲಿ ಬಿರಿಯಾನಿ ಮತ್ತು ಕಬಾಬ್ ತೊಗೊಂಡ್ವಿ. ಟೇಸ್ಟ್ ಎಲ್ಲ ತುಂಬ ಸ್ಯಾಟಿಸ್ಫೈ ಆಗಿದೆ. ನಾವು ಯಾವಾಗಲೂ ಆಲ್ಮೋಸ್ಟ್ ಇಲ್ಲೇ ಬರೋದು. ನಿಮ್ಮ ಫೇವ್ರೇಟ್ ಏನಿಲ್ಲಿ? ನನ್ನ ಫೇವ್ರೇಟ್ ಬಿರಿಯಾನಿ. ಆ್ಯಂಡ್ ಪ್ರೈಸ್ ಏನು ಅನ್ಸುತ್ತೆ? ಪ್ರೈಸ್ ತುಂಬ ರೀಸನೇಬಲ್ ಅನ್ಸುತ್ತೆ, ತುಂಬ ಪಾಕೆಟ್ ಫ್ರೆಂಡ್ಲಿ ಅನ್ಸುತ್ತೆ, ನಮ್ಗೆ ತುಂಬ ಸ್ಯಾಟಿಸ್ಫೈ ಆಗುತ್ತೆ. ನಿಮಗೆ ಬ್ರೋ ಏನು ಇಷ್ಟ? ನನಗೆ ಇಲ್ಲಿ ಚಿಲ್ಲಿ ಚಿಕನ್ ಇಷ್ಟ. ಓಕೆ, ಪ್ರೈಸ್ ಓಕೆ, ಫುಡ್ಡು ಅಷ್ಟೇ ಚೆನ್ನಾಗಿದೆ. ಪ್ರೈಸ್ ತಕ್ಕಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾವು ಒಂದು ರೀಸೆಂಟಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅದಕ್ಕೆ ತಿನ್ಬೇಕು ಅನ್ಸ್ತಾಗೆಲ್ಲ ಇಲ್ಲೇ ತಿಂತೀವಿ. ಆ್ಯಂಡ್ ಈ ವಿಜಯನಗರ ಏರಿಯಲ್ಲಿ ಸ್ವಲ್ಪ ತುಂಬ ಕಮ್ಮಿ ಆ್ಯಕ್ಚುಲಿ. ಹೌದು, ಮಿಲ್ಟ್ರಿ ಹೋಟ್ಲಾಗಿ ಆರ್ಟಿಸ್ಟ್ ಎಲ್ಲ ಹೋಗಿದ್ದೀವಿ. ಆ್ಯಂಡ್ ಇದು ಸೆಂಟರ್ ಆಫ್ ದ ಹಾರ್ಟ್ ಇದೆ ಇಲ್ಲಿ. ಹೌದು ಹೌದು, ಒಳ್ಳೆಯ ಪ್ಲೇಸಲ್ಲಿದೆ. ನಿಮ್ಮ ಫ್ರೆಂಡ್ಸ್ ಹ್ಯಾಂಗ್ ಔಟ್ ಮಾಡ್ಬೇಕಂದ್ರೆ ಇಲ್ಲಿ ಬರ್ಬೋದು. ಹೌದು, ಏನಕ್ಕಂದರೆ ನಮ್ಮನೆ ಕೂಡ ಇಲ್ಲೇ ಇರೋದ್ರಿಂದ ಸೊ ನಮಗೆ ಫಸ್ಟು ನೆನಪಾಗದೆ ಅದರಲ್ಲಿ ಚೆನ್ನಾಗಿರೋ ಹೋಟ್ಲ್ ಅಂದರೆ ಫಸ್ಟ್ ಇದೆ ನೆನಪಾಗಿದೆ. ಬಿಕಾಸ್ ಇಲ್ಲಿ ಇರೋದು ತುಂಬ ಕಮ್ಮಿ, ಒಂದು 3-4 ತುಂಬ ಚೆನ್ನಾಗಿದೆ. ಆಂಬಿಯನ್ಸ್ ಕೂಡ ಉಂಟು, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲನೂ ತುಂಬ ಚೆನ್ನಾಗಿದೆ. ನಮಗೇನೆ ನಾನ್ ವೆಜ್ ತಿನ್ಬೇಕಂತ ನಾವು ಸೀದಾ ಇಲ್ಲಿಗೆ ಬರೋಣ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮ್ಯಾಮ್ ನಿಮ್ಮ ಹೆಸರು? ವತ್ಸಲ. ಸೊ ಊಟ ಹೇಗಿದೆ ಮೇಡಮ್? ಚೆನ್ನಾಗಿದೆ ಸರ್. ಏನು ತುಂಬ ಇಷ್ಟ ಆಗಿದೆ ನಿಮಗೆ? ನಮಗೆ ಲಾಲಿಪಾಪು,
ಕಬಾಬು, ಚಿಕನ್ ಕುರ್ಮಾ, ಮಟನ್ ಬಿರಿಯಾನಿ ಎಲ್ಲ ತುಂಬ ಇಷ್ಟ, ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ರಾಜಣ್ಣ ಮಿಲ್ಟ್ರಿ ಹೋಟೆಲಲ್ಲಿ ಊಟ ಮಾಡಿ ಚಿಂದಿಯಾಗಿ ಬ್ಯಾಟಿಂಗ್ ಮಾಡಿ ಎಲ್ಲ ಆಯಿತು. ದೊಡ್ಡ ಓನರ್ನ ಮಾತಾಡ್ಸಾಯಿತು, ಚಿಕ್ಕ ಓನರ್ ಇದ್ದಾರೆ. ನಿಮ್ಮ ಹೆಸರು? ತನುಷ. ಎಷ್ಟನೇ ಕ್ಲಾಸು? ಫೋರ್ತು. ಸೊ ನಿನಗೆ ಇಲ್ಲೇನು ಇಷ್ಟ ತುಂಬ ನಿಮ್ಮ ಹೋಟ್ಲಲ್ಲಿ? ಕಬಾಬ್. ಎರಡು ಇಷ್ಟ ಆಗುತ್ತೆ ತುಂಬ. ತುಂಬ ಜನಕ್ಕೆ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ರಿಗೂ ಇಷ್ಟ ಆಗುತ್ತೆ ಫುಡ್. ಬಿರಿಯಾನಿ, ಮುದ್ದೆ, ಕಬಾಬ್, ಲಾಲಿಪಾಪ್ ಎಲ್ರಿಗೂ ಇಷ್ಟ ಆಗತ್ತರ ಫುಡ್ ಇದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಈ ಥರ ಹೊಸ ಹೊಸ ಹೋಟೆಲ್ಸು ಆ್ಯಂಡ್ ಎಸ್ಟಾಬ್ಲಿಷ್ಡ್ ಹೋಟೆಲ್ಸು ನಿಮಗೆ ಪರಿಚಯ ಮಾಡಿಸ್ತಾ ಇರ್ತೀನಿ. ಹಾಂ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಪ್ರೈಸ್ ಅಲ್ಲ, ಸಬ್ಸ್ಕ್ರೈಬ್. ಓಕೆ, ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬೈ.